ಮುಂಬರುವ 10ನೇ ತರಗತಿ ಪರೀಕ್ಷೆಗಳಲ್ಲಿ ಮಕ್ಕಳು ಉತ್ತಮ ಫಲಿತಾಂಶವನ್ನು ಪಡೆಯಲು ತಾಯಂದಿರು ಹೆಚ್ಚಿನ ಕಾಳಜಿ ವಹಿಸಬೇಕೆಂದು ಮಡಿಕೇರಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ದೊಡ್ಡೇಗೌಡ ಹೇಳಿದ್ದಾರೆ. ದಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಸಭಾಂಗಣದಲ್ಲಿ 10ನೇ ತರಗತಿ ಫಲಿತಾಂಶವನ್ನು ಹೆಚ್ಚಿಸುವ ಸಲುವಾಗಿ ಆಯೋಜಿಸಲಾಗಿದ್ದ ವಿದ್ಯಾರ್ಥಿಗಳ ತಾಯಂದಿರ ವಿಶೇಷ ಸಭೆಯಲ್ಲಿ ಅವರು ಮಾತನಾಡಿದರು. ಪ್ರತಿದಿನ ಮಕ್ಕಳೊಂದಿಗೆ ತಾಯಂದಿರು ಹೆಚ್ಚಿನ ಸಮಯವನ್ನು ಕಳೆಯುವ ಮೂಲಕ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಸಹಕರಿಸಬೇಕು. ವಿದ್ಯಾರ್ಥಿಗಳ ಜೊತೆ ಶಿಕ್ಷಕರಿಗಿರುವಷ್ಟೇ ಪಾತ್ರ ಪೋಷಕರಿಗೂ ಇದೆ ಎಂದ ಅವರು, ವಿದ್ಯಾರ್ಥಿಗಳ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಸುಧಾರಿಸಲು ಸಲಹೆ ಸೂತ್ರಗಳನ್ನು ನೀಡಿದರು. ನಮ್ಮೆಲ್ಲರ ಜ್ಞಾನ ಅಜ್ಞಾನದಿಂದ ಸುಜ್ಞಾನದೆಡೆಗೆ. ಸರಿ, ಅವನು ಕಡಿಮೆಯಿತು ಅಂದ್ರೆ 2.5 ಗಂಟೆ ಗ್ಯಾಪ್ ಕೊಡ್ಬೇಕು. 7 ಗಂಟೆಗೆ ಊಟ ಆದ್ರೆ 7:30ಗೆ ಊಟ ಅರಗಿರ್ತದೆ. ಆಗ ಒಂದ್ ಲೋಟ ಬಿಸಿನೀರು ಕುಡಿದು ಮಲಗಿದ್ರೆ ಅದು ಆರೋಗ್ಯ. 9:30ಗೆ ಮಗು ಮಲಗಿದ್ರೆ ಒಂದ್ 4:30 ಅಷ್ಟೊತ್ತಿಗೆ ಸಲಿ ಸಾಕಷ್ಟು ನಿದ್ದೆ ಆಗೋಗಿರ್ತದೆ. ಒಂದ್ 6 ಗಂಟೆ ನಿದ್ದೆ, 7 ಗಂಟೆ ನಿದ್ದೆ ಸಿಗ್ತದೆ. 4:30ಗೆ ಏಳ್ಸೋದು, ನೀವು ಹೇಳಿ. 4:30ಗೆ ಎದ್ದು ನಿಮ್ ಸಣ್ಣ ಪುಟ್ಟ ಕೆಲಸ, ನಿಮ್ ಮಕ್ಕಳು ಓದ್ಕೋತಾ ಇರ್ಲಿ, ನಿಮ್ ಕೆಲಸ ಪಕ್ಷ ಎದ್ದ ತಕ್ಷಣ 2 ಲೋಟ ನೀರು ಕುಡೀರಿ ಬಿಸಿನೀರ. ಮಗುಗೆ 2 ಲೋಟ ಬಿಸಿನೀರು ಕುಡಿ. ತೀರಾ ಸುಡೋದಲ್ಲ, ಸ್ವಲ್ಪ ಬೆಚ್ಚಗಿರ ನೀರು, ಒಂದ್ 2-3 ಲೋಟ ನೀರು ಕುಡೀರಿ. ಬೆಳಿಗ್ಗೆ 4 ಗಂಟೆಗೆ ಹೇಳಿ. ಬರೀ 1 ತಿಂಗಳು ಈ ರೀತಿ ಮಾಡ್ಕೊಂಬನ್ನಿ, ನೀವು ನಿಮ್ಮ ಆರೋಗ್ಯ ಎಷ್ಟು ಸುಧಾರಿಸ್ತದೆ, ಮನೆಯಲ್ಲಿ ಎಂತ ನೆಮ್ಮದಿ ಇರ್ತದೆ, ಮಗುವಿಗೆ ನಿಮ್ ಬಗ್ಗೆ ಎಂತ ಭಾವನೆ ಬರುತ್ತೆ, ಹಂಗೆ ನೋಡಿ. ಬೇಗ ಮಲಗಿ. ನೀವು 7:30 ಊಟ ಮುಗಿಸಿದ್ರೆ 9:30 ಮಲಗಬಹುದು. 9:30 ಮಲಗಿದ್ರೆ ಅಂದ್ರೆ 4:30 ಆರಾಮಾಗಿ ಹೇಳ್ಬಹುದು, ಅಷ್ಟೊತ್ತಿಗೆ ನಿದ್ದೆ ಮುಗಿದೋಗಿರ್ತದೆ. ಅವ್ರು 5 ಎದ್ದ ತಕ್ಷಣ ನೀರು ಕುಡಿದು ಫ್ರೆಶ್ ಆಗಿ 5 ಗಂಟೆಯಿಂದ ಓದಕ್ಕೂರ್ಲಿ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಪಬ್ಲಿಕ್ ಶಾಲೆಯ ಮೇಲುಸ್ತುವಾರಿ ಸಮಿತಿ ಉಪಾಧ್ಯಕ್ಷ K.A. ಹ್ಯಾರಿಸ್, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ SSLC ನಿರ್ಣಾಯಕ ಘಟ್ಟವಾಗಿದೆ. ಈ ನಿಟ್ಟಿನಲ್ಲಿ ಮಕ್ಕಳ ಮುಂದಿನ ಭವಿಷ್ಯ ಉಜ್ವಲವಾಗಲು ಶಿಕ್ಷಕರೊಂದಿಗೆ ತಾಯಂದಿರ ಪಾತ್ರ ಬಹಳ ಮುಖ್ಯವಾಗಿದೆ. ಪೋಷಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಬೇಕಾಗಿದೆ. ಈ ನಿಟ್ಟಿನಲ್ಲಿ ಮಕ್ಕಳೊಂದಿಗೆ ತಾಯಂದಿರ ಶ್ರಮ ಇದ್ದಲ್ಲಿ ಮಾತ್ರ ಯಶಸ್ಸು ಸಾಧ್ಯ ಎಂದ ಅವರು, ಆಧುನಿಕ ಯುಗದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಮೊಬೈಲ್ ದಾಸರಾಗ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಅವರು ಬೆಳೆಯುವ ವಾತಾವರಣಕ್ಕೆ ಅನುಗುಣವಾಗಿ ಅವರ ಸ್ವಭಾವ ಇರುತ್ತದೆ. ಆದ್ದರಿಂದ ತಾಯಂದಿರು ತಮ್ಮ ಮಕ್ಕಳ ಆಗು ಹೋಗುಗಳ ಬಗ್ಗೆ ಪ್ರತಿದಿನ ಹೆಚ್ಚಿನ ಗಮನಹರಿಸಿ ಅವರು ದುಶ್ಚಟಗಳ ದಾಸರಾಗದಂತೆ ಎಚ್ಚರ ವಹಿಸಬೇಕೆಂದರು. ಏಕೆ ಈ ತಾಯಂದಿರ ಸಭೆ ಅಂತೇಳಿ ವಿಶೇಷವಾಗಿ ಇಟ್ಟಿದ್ದಾರೆ ಅಂದರೆ, ಸರ್ಕಾರ ವಿದ್ಯಾರ್ಥಿಗಳ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಹಲವು ರೀತಿಯ ಕಾರ್ಯಕ್ರಮವನ್ನು ಪ್ರತಿ ದಿನ ಇರ್ಬೋದು, ತಿಂಗಳ ಇರ್ಬೋದು, ವರ್ಷವಾಗಿ ವಿಭಿನ್ನವಾಗಿ ಅವಕಾಶವನ್ನು ಹಾಗೂ ವಿಭಿನ್ನ ಕಾರ್ಯಕ್ರಮದ ಮೂಲಕ, ಅದರ ಎಲ್ಲರ ಮೂಲ ಉದ್ದೇಶ ಏನಂದರೆ, ವಿದ್ಯಾರ್ಥಿಗಳ ಶಿಕ್ಷಣದ ವ್ಯವಸ್ಥೆಯನ್ನು ಗುಣಮಟ್ಟವನ್ನು ಹೆಚ್ಚಿಸಬೇಕು ಅಂತಷ್ಟೇ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಲ್ಲೂ ಸಹ ಬಹಳ ಮುಖ್ಯ ಪಾತ್ರ ವಹಿಸಬೇಕಾದಂಥವರು ತಾಯಿಯಂದಿರು. ಯಾಕಂದರೆ ತಂದೆ, ಈಗ ನಾನೊಬ್ಬ ತಂದೆಯಾಗಿ ಬೆಳಿಗ್ಗೆ ಎದ್ದು ಹೋಗ್ತೇನೆ, ರಾತ್ರಿ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ತಾವು ಮತ್ತೊಂದು ತಪ್ಪು ಕಲ್ಪನೆ ಸಹ ಕೆಲವು ಪೋಷಕರಲ್ಲಿದೆ. ಯಾಕಂದರೆ ಈಗಲೇ ಕಾಣ್ತಾ ಇದ್ದೀವಿ, ಬಹುತೇಕ ಇಷ್ಟೊಂದು ಪೋಷಕರು ಆಗಮಿಸಬೇಕಾಗಿತ್ತು, ಬಹಳ ಕಡಿಮೆ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಯಾಕಂದರೆ ಈಗ ಪ್ರೌಢಶಾಲೆಯ ಪೋಷಕರ ಸಭೆ, ತಾಯಂದಿರ ಸಭೆ ಯಾಕೆ ವಿಶೇಷ ಸಭೆ ಕರೆದಿದ್ದಾರೆ ಅಂದರೆ, ಪ್ರೌಢಶಾಲೆ ಅವರ ಶಿಕ್ಷಣದ, ಅವರ ಉಜ್ವಲ ಭವಿಷ್ಯದ ಭದ್ರ ಬುನಾದಿ ಅಂತ ಹೇಳ್ಬೋದು. ಹತ್ತನೇ ತರಗತಿ SSLC ಅವರು, ಈಗಲೇ ನಮ್ಮ ಗಣ್ಯರು ಮಾತಾಡಿ ಹೇಳಿದ್ದಾರೆ, ಅದೊಂದು SSLC ಮಾಸ್ಕಾರ್ಡ್. ಅವರ ಭವಿಷ್ಯ, ಯಾವುದೇ ಡಿಗ್ರಿ ಪಡೆದುಕೊಳ್ಳಲಿ, ಅವರು ಎಷ್ಟೇ ದೊಡ್ಡ ಡಿಗ್ರಿ ಹೋದ್ರೂ SSLC ಮಾಸ್ಕಾರ್ಡ್ ಕೇಳ್ತಾರೆ, ಅದು ಅವರ ಭವಿಷ್ಯದ ಭದ್ರ ಬುನಾದಿ. ಆದ್ದರಿಂದ ವಿಶೇಷವಾಗಿ ಪ್ರೌಢಶಾಲಾ ವಿಭಾಗದ ತಾಯಿಯಂದರ ಸಭೆ ಕರೆದಿದ್ದಾರೆ. ವಿದ್ಯಾರ್ಥಿಗಳು, ಕ್ಷೇತ್ರ ಸಮನ್ವಯ ಅಧಿಕಾರಿ ಗುರುರಾಜ್, ಶಾಲೆಯ ಪ್ರಭಾರ ಉಪ ಪ್ರಾಂಶುಪಾಲರಾದ MS ಶಿವಣ್ಣ, ಶಾಲೆಯ ಶಿಕ್ಷಕ ವೃಂದ, ಆಡಳಿತ ಮಂಡಳಿ ಸದಸ್ಯರು, ದಾಪಕ್ಲು ವಿಭಾಗ ಕರ್ನಾಟಕ ಪಬ್ಲಿಕ್ ಶಾಲೆ, ಶ್ರೀರಾಮ ಟ್ರಸ್ಟ್, ಸೇಕ್ರೆಡ್ ಹಾರ್ಟ್ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಹೊದವಾಡ ಪ್ರೌಢಶಾಲೆಯ ವಿದ್ಯಾರ್ಥಿಗಳು, ತಾಯಂದಿರು ಪಾಲ್ಗೊಂಡಿದ್ದರು.